ಹಲೋ ಸ್ನೇಹಿತರೆ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೋಡಿ ನೀವು ನೋಡ್ತಾನೆ ಇರ್ಬೋದು ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ನೀವು ಎಲ್ಲೇ ನೋಡಿದ್ರೂ ಒಂದೇ ಒಂದು ಟ್ರೆಂಡ್ ನಡೀತಿದೆ ಏನಂತ ಅಂದರೆ ಹುಲಿ ಉಗುರು ಧರಿಸಿರೋ ಕಾರಣದಿಂದ ಈಗ ವರ್ತೂರ್ ಸಂತೋಷ್ ಅವರನ್ನಾದರೆ ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ನೀವು ನೋಡೋದಾದರೆ ಈಗ ಹುಲಿ ಉಗುರು ಯಾರ್ಯಾರು ಧರಿಸಿದಾರೋ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಅಂತ ಈಗ ಕೆಲವೊಂದು ಸಂಘಟನೆಗಳಿಂದ ಆದರೆ ದೂರ ಆದರೆ ಕೊಟ್ಟಿದ್ದಾರೆ ಈಗ ಅದರಲ್ಲೂ ಕೂಡ ನೀವು ನ್ಯೂಸಲ್ಲೆಲ್ಲ ನೀವು ನೋಡ್ತಾನೆ ಇರ್ಬೋದು ಈಗ ಮೈನ್ ಏನಾಗ್ ಅಂದ್ರೆ ಈಗ ದರ್ಶನ್ ಅವರು ಹುಲಿ ಉಗ್ರನ್ನ ಧರಿಸಿದ್ರು ಆ ಒಂದು ಫೋಟೋ ಕೂಡ ನಿಮಗೆ ತುಂಬಾನೇ ವೈರಲ್ ಆಗ್ತಿತ್ತು ನೀವು ನೋಡಬಹುದು ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ಲೇ ನೋಡಿದ್ರು ವೈರಲ್ ಆಗ್ತಿತ್ತು ಮತ್ತೆ ಜಗ್ಗೇಶ್ ಅವರು ಒಂದು ನ್ಯೂಸ್ ಚಾನಲ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಸಾಕ್ಷಿನೇ ಇದೆ ಅವರೇ ಸ್ವತಃ ಹೇಳಿದ್ರು ಹುಲಿ ಉಗ್ರನ್ನ ಧರಿಸಿರೋದು ಅವರೇ ವಿಡಿಯೋದಲ್ಲಿ ತೋರಿಸಿದ್ರು ಈ ರೀತಿಯಾಗಿ ಈಗ ಹುಲಿ ಉಗ್ರು ಯಾರ್ಯಾರು ಧರಿಸಿದಾರೋ ಹಾಗಾದ್ರೆ ಅವರನ್ನೆಲ್ಲ ಅರೆಸ್ಟ್ ಮಾಡಬೇಕು ಈಗ 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 ಮಿಡ್ಲ್ ಕ್ಲಾಸ್ ಆಗಿರ್ಬೋದು ಇಲ್ಲ ಅಂದ್ರೆ ಒಂದೊಂದು ನ್ಯಾಯ ಈಗ ಗೆ ನ್ಯಾಯ ಮಾಡ್ತಿದ್ದಾರೆ ಈಗ ಪಾಪ ವರ್ತೂರ್ ಸಂತೋಷ್ ಅವರನ್ನು ಇಮಿಡಿಯೇಟ್ ಆಗಿ ಶೋ ಅಲ್ಲೇ ಹೋಗಿ ಅರೆಸ್ಟ್ ಮಾಡಿದ್ರು ಈ ವಿಚಾರ ಎಲ್ಲರಿಗೂ ಗೊತ್ತಿದೆ ಬಿಗ್ ಬಾಸ್ ವರ್ತೂರ್ ಸಂತೋಷ್ ಅವರನ್ನಾದ್ರೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇದೇ ರೀತಿಯಾಗಿ ಯಾಕೆ ನೀವು ಅರೆಸ್ಟ್ ಮಾಡ್ತಿಲ್ಲ ನಿಮ್ಗೆ ತಾಕತ್ ಈಗ ದರ್ಶನ್ ಅವರನ್ನಾಗಿರ್ಬೋದು ಜಗ್ಗೇಶ್ ಅವರನ್ನಾಗಿರ್ಬೋದು ಅರೆಸ್ಟ್ ಮಾಡಿ ಅಂತ ಕೆಲವೊಂದು ಸಂಘಟನೆಗಳಿಂದ ಆಗಿರ್ಬೋದು ಬೇರೆ ಎಲ್ಲ ಈಗ ಪಬ್ಲಿಕ್ ರಿಯಾಕ್ಷನ್ ಕೂಡ ಅದೇ ಯಾಕೆ ಒಬ್ಬೊಬ್ಬ ನ್ಯಾಯ ಮಾಡ್ತಿದ್ರೆ ನೀವು ಹಾಗಾದ್ರೆ ಅವರನ್ನು ಅರೆಸ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಸವಾಲುಗಳನ್ನಾದ್ರೆ ಅರಣ್ಯ ಅಧಿಕಾರಿಗಳಿಗಾದ್ರೆ ಕೆಲವೊಂದು ಸವಾಲುಗಳಾದ್ರೆ ಈಗ ಎದುರಾಗಿದ್ದಾವೆ ಒಬ್ಬೊಬ್ಬರಿಗೊಂದು ನ್ಯಾಯ ಯಾಕೆ ಮಾಡ್ತಿದೀರ ನೀವು ನೀವು ಅರೆಸ್ಟ್ ಅಂತ ಅಂತಾದ್ರೆ ಹೇಳ್ತಿದ್ದಾರೆ ಇನ್ನು ಕೆಲವ್ರು ಏನ್ ಹೇಳ್ತಿದಾರೆ ನೀವು ನೋಟಿಸ್ ಕಳಿಸ್ವಿ ಮೊದಲು ನೋಟಿಸ್ ಕಳಿಸಿ ವಿಚಾರಣೆ ಮಾಡಿ ಯಾಕೆ ನೀವು ಏನು ಮಾಡ್ತಿಲ್ಲ ಈಗ ವರ್ತೂರ್ ಸಂತೋಷ್ ಅವರನ್ನಾದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದೀರಾ ಆದ್ರೆ ಈಗ ಯಾಕೆ ನೀವು ಯಾವುದೇ ಒಂದು ಆಕ್ಷನ್ ತಗೋಂತಿಲ್ಲ ಈಗ ಕೆಲವೊಂದು ಸಾಕಷ್ಟು ಜನ ಸೆಲೆಬ್ರಿಟೀಸ್ದು ಈಗ ಒಂದು ಪ್ರಾಬ್ಲಮ್ ಆದ್ರೆ ಸ್ಟಾರ್ಟ್ ಆಗಿದೆ ಪಾಪ ಸಾಕಷ್ಟು ಜನಕ್ಕೆ ಯಾಕಂದ್ರೆ ಈಗ ನೀವು ನೋಡೋದಾದ್ರೆ ಹುಲಿ ಉಗ್ರನ್ನ ಧರಿಸಿರೋ ಕಾರಣದಿಂದ ಅರೆಸ್ಟ್ ಮಾಡಿದ್ರಲ್ಲ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರದ್ದು ಕೂಡ ಒಂದು ಇದು ನ್ಯೂಸ್ ಅಲ್ಲಿ ಬರ್ತಿತ್ತು ನೀವು ನೋಡೋದಾದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ಧರಿಸಿದ್ರು ಅಂತ ಸಾಕಷ್ಟು ಜನ ಸೆಲೆಬ್ರಿಟೀಸು ಸಾಕಷ್ಟು ಜನ ಸೆಲೆಬ್ರಿಟೀಸ್ ಹುಲಿ ಉಗ್ರನ್ನ ಧರಿಸಿದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಇವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರ ಅಂತ ಹೋರಾಟ ಕೂಡ ನೀವು ನೋಡ್ತಿರ್ಬೋದು ಈಗ ವರ್ತೂರ್ ಸಂತೋಷ್ ಪರ ಈಗ ನೀವು ಹೇಳ್ಬೋದು ಹಾಗಾದ್ರೆ ವರ್ತೂರ್ ಸಂತೋಷ್ ಅವರು ಮಾಡಿರೋದು ಕರೆಕ್ಟ್ ಅಂತ ನೀವು ಕೇಳಬಹುದು ಖಂಡಿತ ಕರೆಕ್ಟ್ ಅಲ್ಲ ಅವ್ರು ಮಾಡಿರೋದು ತಪ್ಪೆ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಅವ್ರು ಹುಲಿ ಉಗ್ರನ್ನ ಧರಿಸಿರೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಆದರೆ ಅವ್ರು ಧರಿಸಿದಾರಂತ ಅವರನ್ನ ಅರೆಸ್ಟ್ ಮಾಡಿದಾರಲ್ಲ ಕಾನೂನು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಕಾನೂನು ಒಂದೇ ಇರಬೇಕು ಈಗ ಇಲ್ಲಿ ಒಂದೇ ಕಾನೂನ್ ಆದ್ರೆ ಫಾಲೋ ಮಾಡ್ತಿಲ್ಲ ನಿಮ್ಗೂ ಗೊತ್ತಿರೋ ರೀತಿ ಈಗ ಹುಲಿ ಉಗುರನ್ನ ಯಾರ್ಯಾರು ಧರಿಸಿದಾರೆ ಈಗ ಅವರನ್ನ ಅರೆಸ್ಟ್ ಮಾಡಿದಾರೆ ಅಂದ್ರೆ ಬೇರೆ ಕೂಡ ಅರೆಸ್ಟ್ ಮಾಡಬೇಕು ಈ ಒಂದು ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ಈಗ ಅರೆಸ್ಟ್ ಮಾಡ್ತಾರ ಮಾಡಲ್ವಾ ಅನ್ನೋದು ಕ್ವಶನ್ ಮಾರ್ಕ್ ಆಗೇ ಇದೆ ಯಾಕಂದ್ರೆ ಈಗ ಎಲ್ಲ ಅವರೆಲ್ಲ ವಿಚಾರಣೆ ಮಾಡಿ ಅರೆಸ್ಟ್ ಮಾಡ್ತಾರೆ ಈಗ ನಿಮ್ಮ ಪ್ರಕಾರ ಅರೆಸ್ಟ್ ಮಾಡ್ಬೇಕಾ ಅರೆಸ್ಟ್ ಮಾಡಬಾರ್ದ ಈಗ ಅವರನ್ನ ಅರೆಸ್ಟ್ ಮಾಡ್ದೇನೆ ಈಗ ಹೊರ್ತವ್ರು ಸಂತೋಷ್ ಅವರು ಆಲ್ರೆಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಏನ್ ಮಾಡಬೇಕು ಅನ್ನೋದನ್ನ ನಿಮ್ಮ ಒಂದು ಅಭಿಪ್ರಾಯಗಳು ಏನಿದೆ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯನ ಪ್ರತಿಯೊಬ್ಬರು ಕಾಮೆಂಟ್